Yes, ma'am, that is, when I say that, that means there is a reason why I am not saying no. ನಾನೇ ನಿಮ್ಮನ್ನ ಪತ್ರಿಕಾ ಗೋಷ್ಠಿ ಕರೆದುಬಿಟ್ಟು ನಾನು ಅದನ್ನು ಹೇಳಲ್ಲ, ನಾನು ಇಷ್ಟೇ ಹೇಳಕ್ಕಾಗೋದು, ನಾನು ಬಿಟ್ಕೊಡಕ್ಕಾಗಲ್ಲ, ನನ್ನ ಪರ್ಸನಾಲಿಟಿ ಕ್ಯಾರೆಕ್ಟರ್ ನಾನಲ್ಲ. ಐ ವಿಲ್ ಟೆಲ್ ಯು ಎವ್ರಿಥಿಂಗ್, ಬಟ್ ದೇರ್ ಇಸ್ ಅ ರೀಸನ್ ವೈ ಆಮ್ ನಾಟ್ ಸೇಯಿಂಗ್, ಬಿಕಾಸ್ ನನಗೆ ಇದ್ದಿರೋ ಕನ್ಫರ್ಮೇಶನ್ ನಿಮ್ಗೆ ಹಿಂಗೆ ಕೊಡ್ಲಿ. ನಾನು ಡಿಸ್ಕಷನ್ಸ್ ಅಂತ ನಡೀಬೇಕಾದ್ರೆ ಸಾವಿರ ನಡೀತಾ ಇರುತ್ತೆ, ದೇರ್ ಆರ್ ಬಿಗರ್ ಪ್ರೋಟೋಕಾಲ್ಸ್. ಅಂಡ್ ಡೋಂಟ್ ಫರ್ಗೆಟ್ ಮ್ಯಾಮ್, ಕೆಲವು ಕಂಪನೀಸ್ಗಳೊಟ್ಟಿಗೆ ವಿ ಮೇ ಹ್ಯಾವ್ ಅನ್ ಅಗ್ರಿಮೆಂಟ್ ಆಫ್ ಸರ್ಟನ್ ಸಾರ್ಟ್. ವಿ ಹ್ಯಾವ್ ಟು ಸ್ಟೇ ಆ ಬೌಂಡ್ರಿ ಒಳಗಡೆನೇ ನಾನು ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಆಗ್ತಿದ್ದ ಹಾಗೇನೆ ಬಿಗ್ ಬಾಸ್ ಆಗಲಿ ಸಿನಿಮಾಗಳಾಗಲಿ ಅವ್ರದೇ ಆದಂಥ ಒಂದು ಸ್ಟೈಲಲ್ಲಿ ಅವ್ರು ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ನಾನು ಅದಕ್ಕೂ ಅಡ್ಡಗಾಲಾಗಬಾರ್ದು. ಅಪ್ರೋಚ್ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ರೀ. ನಿಮ್ದು ಕಾಂಟ್ರವರ್ಸಿಗಳು ರೂಮರ್ಸ್ಗಳು ಏನೇನು ಆಗ್ತಾ ಬಿಡ್ತಾ ಇರೋ ಬೇಡ. ನಿಮಗೆ ನನ್ನ ನಂಬಿಕೆ ಇರಲಿ, ನನಗೆ ನಿಮ್ಮ ಪ್ರಶ್ನೆ ನಂಬಿಕೆ ಇರಲಿ, ನೆಕ್ಸ್ಟ್ ಟೈಮ್ ಅಂತ ಹೇಳ್ತೇವೆ. ಸುಮ್ಮನೆ ನಾನು 10 ವರ್ಷ ನಡೆಸ್ಕೊಂಡು ಬಂದಿಲ್ಲ ಮೇಡಮ್, ಅದು ಹೇಳ್ಕೊಡ್ತೀನಿ. ಅದು ನಮ್ಮ ತಾಯಿಗೆ ಹೇಳ್ತಾ ಇರ್ತೀನಿ, ನೀವು ಅಡುಗೆ ಮಾಡಬೇಡ ಕಷ್ಟ ಆಗ್ತದೆ ಅಂತ. ತಾಯಿ ನಿಲ್ಲಿಸ್ಬಿಡ್ತಾರ? ಅವಾಗ ನನ್ನ ತಾಯಿ ಕೇಳೋದು ಏನಂದ್ರೆ, ಖಾರ ಜಾಸ್ತಿ ಐಟಮ್ ಅಂದ್ರೆ ಕಮ್ಮಿ ಮಾಡ್ತೀನಿ, ಬಟ್ ನಿಮಗೆ ನಾನೇ ಅಡುಗೆ ಮಾಡಬೇಕು ಅಂತಾರೆ ಅವರು. ಅದನ್ನ ಕೆಲವು ನಡೀತಾ ಇರುತ್ತೆ, ಬರುತ್ತೆ ಬಿಡಿ. ಎಸ್ ಸರ್, ರೈಟ್, ಬಟ್ ಅದು ತಮಿಳ್ ಇಂಡಸ್ಟ್ರಿ ಅಲ್ಲ ಸರ್? ಹಾ, ದಟ್ ಇಸ್ ಅ ರಿಸ್ಟ್ರಿಕ್ಷನ್ ಇನ್ ತಮಿಳ್ ಇಂಡಸ್ಟ್ರಿ. ಇದು ಕನ್ನಡ ಇಂಡಸ್ಟ್ರಿ ಅಲ್ವಾ? ಅವ್ರು ಮಾಡ್ತಾ ಇರೋದು ಕನ್ನಡ ಸಿನಿಮಾ ಅಲ್ವಾ? ಕನ್ನಡ ಸಿನಿಮಾದ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಇಲ್ಲ ಇಲ್ಲ, ಅದೆಲ್ಲ ಬರಲ್ಲ ಸರ್. ಏನಾಗುತ್ತೆ ಗೊತ್ತಾ ಸರ್, ಈಗ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಲಾ ಪ್ರಕಾರ ದೇ ಆರ್ ಆಲ್ ಫಂಡಮೆಂಟಲ್ ರೈಟ್ಸ್. ಒಬ್ಬ ವ್ಯಕ್ತಿ ನಿಮಗೆ ಸಂಬಂಧಪಟ್ಟಿರೋದು, ನೀವು ಇನ್ವೆಸ್ಟ್ ಮಾಡಿರೋದು, ಯು ಕ್ಯಾನ್ ಡೂ ವಾಟ್ ಇಟ್ ಇಸ್ ದ ಲಾ. ಸಿನಿಮಾ ಮಾಡಿದ ಮ್ಯಾಕ್ಸ್ ಯಾವಾಗ? 2 ವರ್ಷದಿಂದ ಸ್ಟಾರ್ಟ್ ಆಗಿರೋದು. ಅವ್ರು ರೂಲ್ ತಂದಿದ್ದು ಇವಾಗ ಕರೆಕ್ಟ್. ವಾಟ್ ಎವರ್ ಅಂಡರ್ಸ್ಟ್ಯಾಂಡಿಂಗ್ ಲಿಮಿಟೇಷನ್ಸ್ ಅಲ್ಲಿ ಇದ್ರು ಕೂಡ ಸತ್ಯಜ್ಯೋತಿ ಅವ್ರು ಬಂದು ಮಾಡ್ತಾ ಇರೋದು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಇಸ್ ಟ್ರಾವೆಲಿಂಗ್ ಆಲ್ ಲ್ಯಾಂಗ್ವೇಜಸ್. ಇಲ್ಲ ಇಲ್ಲ ಸರ್, ನನ್ನ ಪ್ರಕಾರ ಒಂದು ಹೇಳ್ತೀನಿ ಸತತವಾಗಿ. ಇವಾಗ ಒಂದು ಕೋವಿಡ್ ಅಂತ ಬಂತು, ಕರೆಕ್ಟ್ ಸರ್? ಕೇಳಿಸ್ಕೊಳ್ಳಿ, ಕೋವಿಡ್ ಅಂತ ಬಂತು. ಕೋವಿಡ್ ಅಂತ ಬಂದಾಗ ಫಸ್ಟ್ ಎಲ್ಲರೂ ಹೇಳಿದ್ದೇನು, ನೀವೆಲ್ಲ ಹೀಗೆ ಇರಿ, ಮಾಸ್ಕ್ ಹಾಕೊಳ್ಳಿ, ಮನೆಯಲ್ಲಿರಿ ಅಂತ. ಬಟ್ ಆಫ್ಟರ್ ವೈಲ್ ವಾಟ್ ಹ್ಯಾಪೆಂಡ್, ಎವ್ರಿಬಡಿ ಸ್ಟಾರ್ಟೆಡ್ ಮೂವಿಂಗ್ ಔಟ್ ಬಿಕಾಸ್ ಲೈಫ್ ಹ್ಯಾಸ್ ಟು ಗೋ ಆನ್. ಕರೆಕ್ಟ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೆಲವರು ಕೂತ್ಕೊಂಡು ಚಿತ್ರರಂಗಗಳಿಗೋಸ್ಕರ ಏನ್ ಹಾಕ್ತಾರ, ತಪ್ಪು ಅಂತ ನಾನು ಹೇಳಲ್ಲ ಸರ್. ಬಟ್ ಏನಾಗುತ್ತೆ, ಇಫ್ ಲೈಫ್ ಹ್ಯಾಸ್ ಟು ಗೋ ಆನ್, ಯು ಹ್ಯಾವ್ ಟು ಬಿ ದೇರ್ ಇನ್ ದ ಲೈಫ್. ಈ ಸಿನಿಮಾ ನೀವು ಮಾಡ್ತಾನೆ ಇರಬೇಕಾಗುತ್ತೆ, ಸತತ ಪ್ರಯತ್ನ ಪಡಲೇಬೇಕಾಗುತ್ತೆ. ಈಗ ಕೋವಿಡ್ ಅಂತ ನಾನು ಏನಕ್ಕೆ ಹೇಳಿದೆ ಅಂದ್ರೆ, ಪ್ರತಿಯೊಬ್ಬರೂ ಸತತ ಪ್ರಯತ್ನಗಳು ಮಾಡಿ 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 ಕೋವಿಡ್ನ ದಾಟ್ಕೊಂಡು ಬರೋದ್ರಲ್ಲಿ ಏನೋ ಏನೋ ಸಕ್ಸಸ್ ಆದ್ರು. ಕರೆಕ್ಟ್. ಸಿನಿಮಾ ಇಂಡಸ್ಟ್ರಿ ಇಸ್ ಲೈಕ್ ದಟ್. ಡಿಸಿಷನ್ ತಗೊಂಡ್ಬೇಕಾದ್ರೆ ಅವ್ರಿಗೆ ನಾನಾ ಕಾರಣಗಳು ಇರ್ಬೋದು, ಅವ್ರು ಯಾಕೆ ತಗೊಂಡ್ರು ಅಂತ. ಸಿನಿಮಾ ಮಾಡ್ತಾ ಇರೋರಿಗೆ ನಾನಾ ಕಾರಣಗಳಿದೆ ಯಾಕೆ ಮಾಡ್ತಾ ಇರಬೇಕು ಅಂತ. ಐ ಥಿಂಕ್ ಇಟ್ಸ್ ಆಲ್ ಅನ್ ಇಂಡಿವಿಜುವಲ್ ಥಾಟ್ ಪ್ರಾಸೆಸಸ್. ಅಂಡ್ ಕನ್ನಡದಲ್ಲಿ ಯಾರು ಆ ಥರ ಡಿಸಿಷನ್ ತಗೊಂತಾನೆ ಇಲ್ಲ, ಬಿಕಾಸ್ ಐ ಥಿಂಕ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಸಿನಿಮಾಗಳು ದುಡ್ಡು ಮಾಡ್ತಾ ಇದೆ, ಒಂದು ರಿಲೀಫ್ ಇದೆ. ಆ್ಯಂಡ್ ಇನ್ನೊಂದು ಮರಿಬಾರ್ದು, ಅದೆಲ್ಲರೂ ಬರೀ ಸಿನಿಮಾ 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 ಅಂತ ಇದೀವಿ ಸರ್. ಚಿತ್ರಮಂದಿರಗಳು ಅಂದ್ಕೊಂಡು ಓಪನ್ ಮಾಡ್ಕೊಂಡು ಕೂತಿರೋ ಅಂತ ಎಷ್ಟೋ ಓನರ್ಸ್ ಇದ್ದಾರೆ. ಅವರಿಗೆ ಮನಸ್ಸು ಮಾಡಿದ್ರೆ ಇವತ್ತು ಪ್ರತಿ ಚಿತ್ರಮಂದಿರನ ಮುರಿದ್ಬಿಟ್ಟು ಯಾವ್ದೋ ಕಾಂಪ್ಲೆಕ್ಸ್ ಮಾಡ್ಬೋದು. ದೊಡ್ಡ ಏರಿಯಾ ಇರ್ತವೆ, ಒಂದೊಂದು ಚಿತ್ರಮಂದಿರ ಅಂದ್ರೆ ಏನಿಲ್ಲ ಅಂದ್ರೆ 1.5-2 ಎಕರೆ ಇರ್ತವೆ. ಅದನ್ನೆಲ್ಲ ಮುರಿದು ಹೋಗ್ಬೋದು ಅಂದ್ರೆ ಎಷ್ಟೋ ಜನ ಮುಂದೆ ಹೋಗಾಯ್ತು. ಇನ್ ಕೆಲವರು ಅಲ್ಲೇ ಇದಾರೆ ಅಂದ್ರೆ ಅವರಿಗೆ ಸಿನಿಮಾದಲ್ಲಿ ಇರುವಂತ ಒಂದು ಪ್ರೀತಿ, ನಾವು ಸಿನಿಮಾದವರು ಸಿನಿಮಾಗೆ ಇದು ಅಂತ ಆ ಥರ ನೋಡ್ತಾ ಇರ್ಬೇಕಾರೆ ಅವ್ರಿಗೆ ಫೀಡಿಂಗ್ ಆಗ್ಬೇಕಲ್ಲ, ಸಿನಿಮಾ ಅಂತ ಬರ್ತಾ ಇರ್ಬೇಕಲ್ಲ. ಪ್ರತಿಯೊಬ್ಬರು ಚಿತ್ರಮಂದಿರ ಓನರ್ಗಳು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ, ಥಿಯೇಟರ್ಗಳೆಲ್ಲ ಹೊರದಾಗ್ತಾ ಇದೀವಿ ಅಂದ್ರೆ ವೇರ್ ಇಸ್ ಸಿನಿಮಾ? ನಮ್ ಟಾಕಿಂಗ್ ಅಬೌಟ್ ಎಂಟೈರ್ ಇಂಡಿಯಾ, ಜಸ್ಟ್ ನಾಟ್ ಕರ್ನಾಟಕ. ಸೊ ಇಫ್ ಯು ಸ್ಟಾಪ್ ಮೇಕಿಂಗ್ ಫಿಲ್ಮ್ಸ್, ಹೌ ವಿಲ್ ದೇ ಸರ್ವೈವ್? ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಆನ್ ಸರ್, ವಿ ಹ್ಯಾವ್ ಟು ಕೀಪ್ ಡೂಯಿಂಗ್, ದಟ್ ಇಸ್ ದ ಫೈಟ್. ಯು ಆರ್ ಟಾಕಿಂಗ್ ಅಬೌಟ್ ಸರ್, ಅಲ್ಲಿ ಮಾಡಿರ್ಬೋದು ಸರ್, ಅಪ್ಪಟ ಕನ್ನಡಿಗ ಸರ್, ಇಲ್ಲೇ ಮಾಡ್ತಾ ಇರೋದು, ಕನ್ನಡದಲ್ಲೇ ಡೈಲಾಗ್ ಹೇಳ್ತಾ ಇರೋದು ನಾನು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.